श्री गुरुभ्यो नमः। गीता संवत्सर। ओम आसुरदोष रहिताय वासुदेवाय नमः। प्रवृत्तिं वा निवृत्तिं वा आचारं सत्यमेव वा आसुरानैव जानन्ति गीताचार्य महं भजे। ಪ್ರವೃತ್ತಿಯನ್ನಾಗಲಿ ನಿವೃತ್ತಿಯನ್ನಾಗಲಿ ಆಚಾರವನ್ನಾಗಲಿ ಸತ್ಯವನ್ನಾಗಲಿ ಅಸುರ ಸ್ವಭಾವದ ಆಸುರ ಜನಗಳು ಅರಿಯರು. ಫೆಬ್ರವರಿ 23. ಇಂಥವರು ಅಸುರರೇ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಭಗವದ್ಗೀತಾ 16:7. ಪ್ರವೃತ್ತಿಯನ್ನಾಗಲಿ ನಿವೃತ್ತಿಯನ್ನಾಗಲಿ ತಿಳಿಯದವರೇ ಅಸುರರು. ಇವರಲ್ಲಿ ಶೌಚವಾಗಲಿ ಆಚಾರವಾಗಲಿ ಸತ್ಯವಾಗಲಿ ಇರುವುದಿಲ್ಲ. ಭಗವಂತನು ಪ್ರತಿಯೊಬ್ಬ ಮಾನವನಿಗೂ ವಿವೇಚನಾ ಸಾಮರ್ಥ್ಯವನ್ನು ಕೊಟ್ಟಿರುತ್ತಾನಲ್ಲವೇ? ಬಡವರಾಗಿದ್ದರೂ, ರೋಗಿಷ್ಠರಾಗಿದ್ದರೂ, ಕುರೂಪಿಗಳಾಗಿದ್ದರೂ, ಸುರೂಪಿಗಳಾಗಿದ್ದರೂ ವಿವೇಕ ಜ್ಞಾನಕ್ಕೇನೂ ಕೊರತೆ ಇರುವುದಿಲ್ಲ. ಮನುಷ್ಯನಿಗೆ ಭಗವಂತನು ಅನುಗ್ರಹಿಸಿರುವ ಏಕೈಕ ಅದ್ಭುತ ಸಂಪತ್ತೆಂದರೆ ವಿವೇಕ ಶಕ್ತಿ, ವಿವೇಚನಾ ಸಾಮರ್ಥ್ಯ. ವಿವೇಕ ಸಾಮರ್ಥ್ಯ ಎಂದರೇನು? ಎಂದರೆ ಯಾವುದು ಸರಿ, ಯಾವುದು ಸರಿಯಲ್ಲ, ಯಾವುದು ಕರ್ತವ್ಯ, ಯಾವುದು ಅಕರ್ತವ್ಯ ಎಂದು ವಿಚಾರ ಮಾಡಿ ಅದರಂತೆ ಮಾಡುವುದು. ವಿವೇಚನಾ ಸಾಮರ್ಥ್ಯ ಒಂದಿಲ್ಲದೆ ಹೋದರೆ ಅವರು ಮಾನವರೇ ಅಲ್ಲ, ಅವರು ದಾನವರೇ, ಎಂದರೆ ಅಸುರರೇ ಆಗಿಬಿಡುತ್ತಾರೆ. ಅಸುರರಂತೆ ಜೀವನವನ್ನು ನಡೆಸುವ ಮಾನವರು ಅಸುರರು ಎನಿಸುತ್ತಾರೆ, ಆಸುರರು ಎನಿಸುತ್ತಾರೆ. ಆಸುರರಿಗೆ ಆಗುವ ಫಲವೆಂದರೆ ಅಧೋಗತಿ. ಶೌಚ, ಆಚಾರ, ಸತ್ಯ, ಧರ್ಮಗಳನ್ನು ಬಿಟ್ಟವರು ಮಾನವರಾಗಲಾರರು. ಮಾನವರು ಎಂದೆಂದಿಗೂ ಆಸುರರಾಗದಂತೆ ತಮ್ಮನ್ನು ತಾವು ಕಾಪಾಡಿಕೊಳ್ಳಬೇಕು. ಮಾನವರು ಆಸುರರಾಗುವುದು ಸುಲಭ, ಆದರೆ ವಿವೇಕಿಗಳಾಗಿ ಹಾಗೂ ಆದರ್ಶ ಮಾನವರಾಗಿ ಬಾಳುವುದು ಕಷ್ಟ. ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ವೇದಾಂತ ಸಂವತ್ಸರ. ಓಂ ಜ್ಞಾನ ಮಹತ್ವವಿದೇ ವೇದಾಂತ ಭಾಸ್ಕರಾಯ ನಮಃ. ಜ್ಞಾನಾದೇವ ಪರಾಶಾಂತಿ ನಿವೃತ್ತಿಸ್ತಮಸಸ್ತಥಾ ಸತ್ಯಪ್ರಾಪ್ತಿ ಸುಖ ಪ್ರಾಪ್ತಿ ಇತಿ ವೇದಾಂತ ಭಾಸ್ಕರ. ಆತ್ಮಜ್ಞಾನದಿಂದಲೇ ಪರಮಶಾಂತಿಯು, ಅಜ್ಞಾನದ ನಿವೃತ್ತಿಯು, ಸತ್ಯ ಸಾಕ್ಷಾತ್ಕಾರವು ಮತ್ತು ಸುಖವೆಂಬ ಅಮೃತತ್ವದ ಪ್ರಾಪ್ತಿಯು. ಫೆಬ್ರವರಿ 23. ದೇವರಲ್ಲಿ 3 ಪ್ರಾರ್ಥನೆಗಳು. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಬೃಹದಾರಣ್ಯಕೋಪನಿಷತ್ತು 1:3:28. ಎಲೆ ಪರಮಾತ್ಮನೇ, ನನ್ನನ್ನು ಅಸತ್ಯನ ದೆಸೆಯಿಂದ ಸತ್ಯನ ಕಡೆಗೆ ನಡೆಸು, ಕತ್ತಲೆಯಿಂದ ನನ್ನನ್ನು ಬೆಳಕಿನ ಕಡೆಗೆ ನಡೆಸು, ಮೃತ್ಯುವಿನಿಂದ ನನ್ನನ್ನು ಅಮೃತದ ಕಡೆಗೆ ನಡೆಸು. ಇದು ಪವಿತ್ರವಾದ ಮಂತ್ರ, ಇದೊಂದು ಸಾರ್ವತ್ರಿಕ ಮಂತ್ರ, ಇದೊಂದು ವಿಶ್ವಶಾಂತಿ ಮಂತ್ರ, ಇದೊಂದು ಸಾರ್ವಜನೀನ ಶಾಂತಿ ಮಂತ್ರ. ಈ ಮಂತ್ರವನ್ನು ಎಲ್ಲರೂ ವಿಶ್ವಶಾಂತಿಗಾಗಿ ಪಠಿಸಬೇಕು. ಪರಮಾತ್ಮನನ್ನು ಕುರಿತು ಪ್ರಾರ್ಥಿಸುವ ಮಂಗಳ ಮಂತ್ರವಿದು. ಇದರ ಅರ್ಥವನ್ನು ನೋಡೋಣ. ಎಲೆ ಭಗವಂತನೇ, ನಮ್ಮನ್ನು ಅಸತ್ಯದಿಂದ ಸತ್ಯದ ಕಡೆಗೆ ಸಾಗಿಸುವವನಾಗು. ಈ ವಿಶ್ವವೆಲ್ಲವೂ ಅಸತ್ಯವಾದದ್ದು, ಹುಸಿಯಾದದ್ದು. ಪರಮಾತ್ಮನೊಬ್ಬನು ಮಾತ್ರವೇ ಸತ್ಯ. ನಮ್ಮನ್ನು ಪರಮಾತ್ಮನ ಕಡೆಗೆ ತಿರುಗಿಸುವವನಾಗು. ಈ ಪ್ರಾಪಂಚಿಕ ವ್ಯವಹಾರವೆಲ್ಲವೂ ಕತ್ತಲೆಯಾಗಿದೆ. ಅಹಂಕಾರ ಮಮಕಾರಗಳಿಂದ ಕೂಡಿದ ಈ ವ್ಯವಹಾರವೆಲ್ಲ ಅಜ್ಞಾನಾಂಧಕಾರವೇ. ಇದರಿಂದ ನಮ್ಮನ್ನು ಪರಮಾರ್ಥವೆಂಬ ಬೆಳಕಿನ ಕಡೆಗೆ ಸಾಗಿಸು. ಈ ಶರೀರವೆಲ್ಲವೂ ಮೃತ್ಯುವೇ. ಸಾಕ್ಷಿ ಸ್ವರೂಪನಾದ ಆತ್ಮನೊಬ್ಬನೇ ಅಮೃತನು. ಈ ಶರೀರದ ಬಂಧನದಿಂದ ನಮ್ಮನ್ನು ಆ ಅಮೃತತ್ವ ಕಡೆಗೆ, ಅಮೃತತ್ವದ ಕಡೆಗೆ ನಡೆಸುವವನಾಗು. ಮುಮುಕ್ಷುಗಳು ಭಗವಂತನಲ್ಲಿ ಮಾಡುವ 3 ಪ್ರಾರ್ಥನೆಗಳಿವು. ಓಂ ಶಾಂತಿ ಶಾಂತಿ ಶಾಂತಿ. ಶಾಂಕರ ಸಂವತ್ಸರ. ಸಂಸಾರ ಬಂಧರಹಿತಾಯ ಶಂಕರಾಯ ನಮಃ. ರಾಗದ್ವೇಷ ವಿನಿರ್ಮುಕ್ತಂ ಧರ್ಮಾಧರ್ಮ ವಿವರ್ಜಿತಂ ಜನ್ಮಬಂಧ ವಿನಿರ್ಮುಕ್ತಂ ವಂದೇ ಶಂಕರ ಸದ್ಗುರುಂ. ಫೆಬ್ರವರಿ 23. ಧರ್ಮಾಧರ್ಮಗಳಿಂದ ಸಂಸಾರ ಬಂಧನ.
धर्माधर्म अनुष्ठानकृत् जायते म्रियते च आत्मदर्शिनः मुच्यन्ते इति सिद्धं ಗೀತಾಭಾಷ್ಯ 13:2. ಅಜ್ಞಾನಿಯಾದವನು ರಾಗದ್ವೇಷಾದಿಗಳಿಂದ ಪ್ರೇರಿತನಾಗಿ ಧರ್ಮಾಧರ್ಮಗಳನ್ನು ಮಾಡುತ್ತಾ ಅದರಿಂದ ಮತ್ತೆ ಮತ್ತೆ ಹುಟ್ಟುತ್ತಾನೆ ಮತ್ತು ಸಾಯುತ್ತಾನೆ. ಆದರೆ ಆತ್ಮಜ್ಞಾನಿಗಳಾದರೂ ಮುಕ್ತರಾಗಿ ಬಿಡುತ್ತಾರೆ. ಅಜ್ಞಾನಿಗಳೆಂದರೆ ಆತ್ಮಸ್ವರೂಪವನ್ನು ಸರಿಯಾಗಿ ತಿಳಿಯದೆ ದೇಹವನ್ನೇ ತಾನೆಂದು ತಿಳಿದವರು. ಇಂಥವರು ರಾಗದ್ವೇಷಗಳಿಂದ ಕೂಡಿಕೊಂಡು ಕಾಮಪ್ರೇರಿತರಾಗಿ ಧರ್ಮಾಧರ್ಮಗಳನ್ನು ಮಾಡುತ್ತಾರೆ. ಇದರ ಫಲವಾಗಿ ಇವರಿಗೆ ಜನ್ಮಾಂತರಗಳು ಉಂಟಾಗುತ್ತವೆ. ಧರ್ಮಾನುಷ್ಠಾನದಿಂದ ಉತ್ತಮ ಜನ್ಮವು ಪ್ರಾಪ್ತವಾದರೆ ಅಧರ್ಮಾನುಷ್ಠಾನದಿಂದ ಅಧಮ ಜನ್ಮವೂ ಉಂಟಾಗುತ್ತದೆ. ಅಂತೂ ಹುಟ್ಟುವುದಂತೂ ದಿಟ. ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲವೇ? ಈ ಜನ್ಮ ಮರಣಗಳ ಮಧ್ಯೆ ಸುಖ ದುಃಖ, ಲಾಭ ನಷ್ಟ, ರೋಗ ರುಜಿನ, ಮಾನ ಅಪಮಾನ, ಶೋಕ ಮೋಹಗಳನ್ನು ಅನುಭವಿಸುತ್ತಾ ಅಜ್ಞರು ನರಳಾಡುತ್ತಿರುತ್ತಾರೆ. ಇದೇ ಸಂಸಾರ ಚಕ್ರ. ಆದರೆ ಆತ್ಮಜ್ಞಾನಿಗಳಾಗಿ ಬಿಟ್ಟರೆ ಅಂಥವರಿಗೆ ಈ ಸಂಸಾರ ಬಂಧನವೇ ಇರುವುದಿಲ್ಲ. ಆತ್ಮಜ್ಞಾನಿಗಳೆಂದರೆ ದೇಹಾದಿಗಳಿಗಿಂತ ಭಿನ್ನನಾದ ಆತ್ಮನೇ ತಾನೆಂದು ತಿಳಿದವರು. ಆತ್ಮಜ್ಞಾನವೆಂಬ ಬೆಂಕಿಯು ರಾಗದ್ವೇಷಗಳನ್ನು ಸುಟ್ಟು ಬೂದಿ ಮಾಡಿಬಿಡುತ್ತದೆ. ಆತ್ಮಜ್ಞಾನಿಯಿಂದ ಮುಕ್ತನಾಗುತ್ತಾನೆ. ಆತ್ಮಜ್ಞಾನದಿಂದ ಧರ್ಮ ಅಧರ್ಮಗಳನ್ನು ನಾಶ ಮಾಡಿಕೊಳ್ಳಬಹುದು. ಆತ್ಮಜ್ಞಾನಿಗೆ ಸಂಸಾರ ಬಂಧನವು ಇರುವುದಿಲ್ಲ. ಜ್ಞಾನವನ್ನು ಮಾಡಿಕೊಳ್ಳದಿದ್ದರೆ ಭವಬಂಧನವು ತಪ್ಪಿದ್ದಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಸುರೇಶ್ವರ ಸಂವತ್ಸರ. ಓಂ ಪ್ರತ್ಯಗಾತ್ಮ ಯಾಥಾತ್ಮವಿದೇ ಶ್ರೀ ಸುರೇಶ್ವರಾಯ ನಮಃ. ತಾರ್ಕಿಕ ಜ್ಞಾನ ನಿರ್ಮುಕ್ತಂ ತಾರ್ಕಿಕ ಜ್ಞಾನ ಕೋವಿದಂ ತುತಿಸ್ಮೃತಿ ಪ್ರಮಾಣಜ್ಞಂ ಸುರೇಶ್ವರ ಮಹಂ ಭಜೆ. ಫೆಬ್ರವರಿ 23. ಶ್ರುತಿಸ್ಮೃತಿಗಳೇ ಪ್ರಮಾಣ. ಶ್ರುತೌ ಸ್ಮೃತೌ ವಾ ಅಸಂಭಾವ್ಯಂ ತಾಭ್ಯಾಂ ನಾನ್ಯಸ್ಯ ಮಾನತ. ಪ್ರತ್ಯಗ್ಯಾಥಾತ್ಮ ನಿರ್ಣೀತೌ ತಾರ್ಕಿಕೋತ್ತಾತ್ಮ ವಸ್ತುವತ್. ಬೃಹದಾರಣ್ಯಕ ಭಾಷ್ಯವಾರ್ತಿಕಂ 1:4-847. ಅನ್ವಯಾರ್ಥ. ಶ್ರುತೌ ಶ್ರುತಿಯಲ್ಲಾಗಲಿ ವಾ ಅಥವಾ ಸ್ಮೃತೌ ಸ್ಮೃತಿಯಲ್ಲಾಗಲಿ ಅಸಂಭಾವ್ಯಂ ಕರ್ಮದಿಂದ ಮೋಕ್ಷ ಪ್ರಾಪ್ತಿಯನ್ನು ಹೇಳಿರುವುದಿಲ್ಲ. ತಾಭ್ಯಾಂ ಅವೆರಡಕ್ಕಿಂತ ಭಿನ್ನವಾಗಿ ತಾರ್ಕಿಕೋಕ್ತಾತ್ಮ ವಸ್ತುವತ್. ತಾರ್ಕಿಕರು ಆತ್ಮನ ಅಸ್ತಿತ್ವಕ್ಕೆ ಅನುಮಾನ ಪ್ರಮಾಣವನ್ನು ಒಪ್ಪಿಕೊಂಡಿರುವಂತೆ ನಾವುಗಳು ಪ್ರತ್ಯಕ್ ಯಾಥಾತ್ಮ್ಯ ನಿರ್ಣೀತವು ಪ್ರತ್ಯಗಾತ್ಮನ ಯಾಥಾತ್ಮ್ಯ ನಿರ್ಣಯಕ್ಕೆ ಅನ್ಯಸ್ಯ ಬೇರೆಯ ಅನುಮಾನ ಪ್ರಮಾಣವನ್ನು ನ ಮಾನತ ನಾವು ಪ್ರಮಾಣವೆಂದು ಒಪ್ಪಿಕೊಂಡಿರುವುದಿಲ್ಲ. ಭಾವಾರ್ಥ. ಪ್ರತ್ಯಗಾತ್ಮನ ಸ್ವರೂಪವನ್ನು ನಿರ್ಣಯಿಸುವುದಕ್ಕೆ ನಾವು ಶ್ರುತಿ ಹಾಗೂ ಸ್ಮೃತಿ ಪ್ರಮಾಣಗಳನ್ನು ಮಾತ್ರ ಒಪ್ಪಿಕೊಂಡಿರುತ್ತೇವೆಯೇ ಹೊರತು ತಾರ್ಕಿಕರು ಹೇಳುವಂತೆ ಅನುಮಾನ ಪ್ರಮಾಣವನ್ನು ಅಂದರೆ ಕೇವಲ ತರ್ಕವನ್ನು ಒಪ್ಪಿರುವುದಿಲ್ಲ. ವಿವರಣೆ. ತಾರ್ಕಿಕರೆಂದರೆ ನೈಯಾಯಿಕರು, ವೈಶೇಷಿಕರು ಹಾಗೂ ಸಾಂಖ್ಯರು. ಇವರುಗಳು ಅನುಮಾನ ಬಲದಿಂದ ಆತ್ಮನ ಸ್ವರೂಪವನ್ನು ನಿರ್ಣಯಿಸುತ್ತಾರೆ. ಆದರೆ ವೇದಾಂತಿಗಳಾದ ನಾವುಗಳು ವೇದಾಂತಗಳೆಂಬ ಶ್ರುತಿಯನ್ನೂ ಭಗವದ್ಗೀತೆ ಎಂಬ ಶ್ರುತಿಯನ್ನೂ ಪ್ರಮಾಣವಾಗಿ ಒಪ್ಪಿರುತ್ತೇವೆ. ಏಕೆಂದರೆ ಇವುಗಳಲ್ಲಿ ಆತ್ಮಸ್ವರೂಪವನ್ನು ಸರಿಯಾಗಿ ತಿಳಿಸಿದ್ದಾರೆ. ಆದ್ದರಿಂದ ತಾರ್ಕಿಕರು ಹೇಳುವಂತೆ ಆತ್ಮನು ಸವಿಶೇಷನೆಂದೂ ಆತ್ಮರು ಅನೇಕರೆಂದೂ ವೇದಾಂತಿಗಳಾದ ನಾವು ಒಪ್ಪುವುದಿಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಸೂತ್ರಭಾಷ್ಯ ಸಂವತ್ಸರ. ಬ್ರಹ್ಮಶಬ್ದಸ್ಯ ಧಾತು ವ್ಯುತ್ಪತ್ತಿ ಪ್ರತಿಪಾದನ ಚತುರಾಯ ನಮಃ. ಬ್ರಹ್ಮತೇರ್ ಬ್ರಹ್ಮಶಬ್ದೋಯಂ ವ್ಯುತ್ಪನ್ನಸ್ತತ್ವವಾಚಕಃ ನಿತ್ಯಶುದ್ಧಂ ಪರಂ ಬ್ರಹ್ಮ ಸೂತ್ರಭಾಷ್ಯಕೃತಂ ಭಜೇ. ಫೆಬ್ರವರಿ 23. ಬೃಹ ಬೃಹಿ ವೃದ್ಧೌನಿಂದ ಬ್ರಹ್ಮಶಬ್ದ. ಬ್ರಹ್ಮಶಬ್ದಸ್ಯ ಹಿ ವ್ಯುತ್ಪದ್ಯ ಮಾನಸ್ಯ ನಿತ್ಯಶುದ್ಧತ್ವಾದಯೋ ಅರ್ಥಃ ಪ್ರತೀಯಂತೆ. ಬ್ರಹ್ಮತೇರ್ ಧಾತೋಃ ಅರ್ಥಾನುಗಮಾತ್. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ 1:1:1. ಬ್ರಹ್ಮಶಬ್ದಕ್ಕೆ ವ್ಯಾಕರಣದ ಪ್ರಕಾರ ವ್ಯುತ್ಪತ್ತಿಯನ್ನು ಮಾಡಿದಾಗ ಬ್ರಹ್ಮ ಎಂದರೆ ನಿತ್ಯಶುದ್ಧ, ನಿತ್ಯಬುದ್ಧ, ನಿತ್ಯ ಮುಕ್ತವಾದ ತತ್ವ ಎಂಬ ಅರ್ಥವು ಬರುತ್ತದೆ. ಏಕೆಂದರೆ
ಬೃಹಬೃಹಿ ವೃದ್ಧವು ಎಂಬ ಧಾತುವಿನಿಂದ ಬ್ರಹ್ಮಶಬ್ದವು ವ್ಯುತ್ಪನ್ನವಾಗಿರುವುದರಿಂದ ಈ ಅರ್ಥವನ್ನು ಇಟ್ಟುಕೊಳ್ಳಬೇಕು. ವೇದಾಂತಗಳೆಲ್ಲವೂ ಬ್ರಹ್ಮ ಪ್ರತಿಪಾದಕವಾಗಿವೆ. ಉಪನಿಷತ್ತುಗಳಲ್ಲಿ ಅನೇಕ ಕಡೆಗಳಲ್ಲಿ ಬ್ರಹ್ಮವಿದ್ಯಾ, ಬ್ರಹ್ಮ ಪ್ರತಿಪತ್ತಿ, ಬ್ರಹ್ಮಾವಗತಿ, ಬ್ರಹ್ಮ ಸಂಪ್ರಾಪ್ತಿ, ಬ್ರಹ್ಮ ಕಾರಣವಾದ ಎಂದು ಮುಂತಾಗಿ ಹೇಳುತ್ತಾರೆ. ಪರಬ್ರಹ್ಮವೇ ವೇದಾಂತಗಳಿಗೆ ಪ್ರತಿಪಾದ್ಯ ವಿಷಯ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗಿಬಿಡುತ್ತಾನೆ ಎಂದೆಲ್ಲ ಶ್ರುತಿಗಳು ಹೇಳುತ್ತಿವೆ. ಇದನ್ನೇ ಸೂತ್ರಕಾರರು ಇಲ್ಲಿ ಅಥಾತೋ ಬ್ರಹ್ಮಜಿಜ್ಞಾಸ ಎಂದು ಸೂತ್ರಿಸಿರುತ್ತಾರೆ. ಆದ್ದರಿಂದ ತತ್ವಜಿಜ್ಞಾಸುಗಳು ಬ್ರಹ್ಮಶಬ್ದಕ್ಕೆ ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳಬೇಕು. ಬ್ರಹ್ಮಶಬ್ದವು ಬೃಹಬೃಹಿ ವೃದ್ಧೌ ಎಂಬ ಧಾತುವಿನಿಂದ ಹುಟ್ಟಿರುತ್ತದೆ. ಬೃಂಹತಿ ಇತಿ ಬ್ರಹ್ಮ, ನಿರುಪಾಧಿಕವಾಗಿ ಎಲ್ಲವನ್ನೂ ಮೀರಿ ನಿಂತಿರುವ ಪರತತ್ವ ಎಂದು ಅರ್ಥವಾಗುತ್ತದೆ. ದೇಶಕಾಲಗಳನ್ನು ನಾಮರೂಪ ಉಪಾಧಿಗಳನ್ನೂ ಮೀರಿರುವ ಪರಿಶುದ್ಧವಾದ ತತ್ವಕ್ಕೇ ಬ್ರಹ್ಮ ಎಂದು ಹೆಸರು. ಪರಬ್ರಹ್ಮವು ಸರ್ವದೋಷ ವಿನಿರ್ಮುಕ್ತವೂ ನಿತ್ಯಮುಕ್ತ ಸ್ವರೂಪವೂ ಆಗಿದೆ. ಇಂಥ ಪರಬ್ರಹ್ಮದ ವಿಚಾರವನ್ನು ಈ ಬ್ರಹ್ಮಸೂತ್ರ ದರ್ಶನದಲ್ಲಿ ಮಾಡಿದೆ ಎಂದು ತಿಳಿಯಬೇಕು. ಈ ಪರಬ್ರಹ್ಮವೇ ಸಕಲ ಜೀವಿಗಳಿಗೂ ಪ್ರತ್ಯಗಾತ್ಮ ಸ್ವರೂಪ. ಪರಬ್ರಹ್ಮವೆಂದರೆ ಅಸಂಸಾರಿ ತತ್ವವೆಂದೇ ತಿಳಿಯಬೇಕು. ಗುರುಸ್ತುತಿ ಸಂವತ್ಸರ ಫೆಬ್ರವರಿ 23. ಓಂ ಜ್ಞಾನ ಮಹತ್ವವಿದೇ ವೇದಾಂತ ಭಾಸ್ಕರಾಯ ನಮಃ. ಜ್ಞಾನಾದೇವ ಪರಾಶಾಂತಿ ನಿವೃತ್ತಿಸ್ತಮಸಸ್ತಥಾ ಸತ್ಯ ಪ್ರಾಪ್ತಿ ಸುಖ ಪ್ರಾಪ್ತಿ ಇತಿ ವೇದಾಂತ ಭಾಸ್ಕರ. ಆತ್ಮಜ್ಞಾನದಿಂದಲೇ ಪರಮಶಾಂತಿಯು, ಅಜ್ಞಾನದ ನಿವೃತ್ತಿಯು, ಸತ್ಯ ಸಾಕ್ಷಾತ್ಕಾರವು ಮತ್ತು ಸುಖವೆಂಬ ಅಮೃತತ್ವದ ಪ್ರಾಪ್ತಿಯು. ಓಂ ಆಸುರದೋಷರಹಿತಾಯ ವಾಸುದೇವಾಯ ನಮಃ. ಪ್ರವೃತ್ತಿಂ ವಾ ನಿವೃತ್ತಿಂ ವಾ ಆಚಾರಂ ಸತ್ಯಮೇವ ವಾ ಆಸುರಾ ನೈವ ಜಾನಂತಿ ಗೀತಾಚಾರ್ಯಮಹಂ ಭಜೇ. ಪ್ರವೃತ್ತಿಯನ್ನಾಗಲಿ ನಿವೃತ್ತಿಯನ್ನಾಗಲಿ ಆಚಾರವನ್ನಾಗಲಿ ಸತ್ಯವನ್ನಾಗಲಿ ಅಸುರ ಸ್ವಭಾವದ ಆಸುರ ಜನಗಳು ಅರಿಯರು. ಓಂ ಸಂಸಾರ ಬಂಧರಹಿತಾಯ ಶ್ರೀಶಂಕರಾಯ ನಮಃ. ರಾಗದ್ವೇಷ ವಿನಿರ್ಮುಕ್ತಂ ಧರ್ಮಾಧರ್ಮಾದಿವರ್ಜಿತಂ ಜನ್ಮಬಂಧ ವಿನಿರ್ಮುಕ್ತಂ ವಂದೇ ಶಂಕರ ಸದ್ಗುರುಂ. ರಾಗದ್ವೇಷರಹಿತರು, ಧರ್ಮಾಧರ್ಮಾತೀತರು, ಜನ್ಮಬಂಧನ ರಹಿತರು ಆದ ಶಂಕರ ಸದ್ಗುರುಗಳನ್ನು ವಂದಿಸುತ್ತೇನೆ. ಓಂ ಪ್ರತ್ಯಗಾತ್ಮ ಯಾಥಾತ್ಮ್ಯವಿದೇ ಶ್ರೀ ಸುರೇಶ್ವರಾಯ ನಮಃ. ತಾರ್ಕಿಕ ಜ್ಞಾನ ನಿರ್ಮುಕ್ತಂ ತಾರ್ಕಿಕ ಜ್ಞಾನ ಕೋವಿದಂ ಕೃತಿಸ್ಮೃತಿ ಪ್ರಮಾಣಜ್ಞಂ ಸುರೇಶ್ವರ ಮಹಂ ಭಜೇ. ತಾರ್ಕಿಕ ಜ್ಞಾನ ದೋಷರಹಿತರು, ತಾರ್ಕಿಕ ಜ್ಞಾನ ಕೋವಿದರು, ಶ್ರುತಿಸ್ಮೃತಿ ಪ್ರಮಾಣಜ್ಞರೂ ಆದ ಸುರೇಶ್ವರರನ್ನು ನಾನು ಭಜಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಸುಭಾಷಿತ ಸಂವತ್ಸರ ಫೆಬ್ರವರಿ 23. ಜ್ಞಾನದಿಂದಲೇ ಮುಕ್ತಿ. ದಾನೇನ ಪಾಣಿರ್ನತು ಕಂಕಣೇನ ಸ್ನಾನೇನ ಶುದ್ಧಿರ್ನತು ಚಂದನೇನ ಮಾನೇನ ತೃಪ್ತಿರ್ನತು ಭೋಜನೇನ ಜ್ಞಾನೇನ ಮುಕ್ತಿರ್ನತು ಮುಂಡನೇನ. ದಾನದಿಂದ ಕೈ ಶೋಭಿಸುತ್ತದೆಯೇ ಹೊರತು ಕಡಗದಿಂದ ಅಲ್ಲ. ಸ್ನಾನದಿಂದ ಶುದ್ಧಿಯೇ ಹೊರತು ಗಂಧಚಂದನದಿಂದ ಅಲ್ಲ. ಸ್ವಾಭಿಮಾನದಿಂದ ತೃಪ್ತಿಯೇ ಹೊರತು ಭೋಜನದಿಂದಲ್ಲ. ಆತ್ಮಜ್ಞಾನದಿಂದ ಮುಕ್ತಿಯೇ ಹೊರತು ಮುಂಡನದಿಂದಲ್ಲ. ಕೆಲವು ಶ್ರೀಮಂತರು ಬಂಗಾರದ ಕಡಗವನ್ನು ಹಾಕಿಕೊಂಡು ತಮ್ಮ ಸಂಪತ್ತನ್ನು ಇತರರಿಗೆ ಆ ಮೂಲಕ ತೋರಿಸಿಕೊಳ್ಳುತ್ತಾರೆ. ದಾನದಿಂದ ಕೈಗಳಿಗೆ ಶೋಭೆಯೇ ಹೊರತು ಬರೀ ಬಂಗಾರದ ಕಡಗಗಳಿಂದಲ್ಲ. ಸತ್ಪಾತ್ರಕ್ಕೆ ಯಥಾಶಕ್ತಿ ದಾನ ಮಾಡಿದರೆ ಅದರಿಂದ ಹಸ್ತಗಳಿಗೆ ಸಾರ್ಥಕ್ಯ. ಸ್ನಾನವನ್ನೇ ಮಾಡದೆ ಮೈಗೆಲ್ಲ ಸುವಾಸನೆಯ ದ್ರವ್ಯವನ್ನು ಬಳಿದುಕೊಂಡರೆ ಅದರಿಂದ ಶರೀರವು ಶುದ್ಧವಾದಂತಲ್ಲ. ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡಿದಾಗ ಶರೀರವು ಶುದ್ಧವಾಗುತ್ತದೆ. ದಿನಗಳ ಗಟ್ಟಲೆ ಸ್ನಾನವನ್ನು ಮಾಡದೇ ಇದ್ದರೆ ಶರೀರವು ಶುದ್ಧವಾಗುವುದಿಲ್ಲ. ವಿದ್ವಾಂಸರಿಗೆ, ಗೌರವಾನ್ವಿತರಾದ ಪಂಡಿತರಿಗೆ ಸನ್ಮಾನಗಳಿಂದ ತೃಪ್ತಿಯಾಗುತ್ತದೆಯೇ ಹೊರತು ಷಡ್ರಸೋಪೇತವಾದ ಭೋಜನಗಳಿಂದಲ್ಲ. ಗೌರವ ಮರ್ಯಾದೆಯಿಲ್ಲದೆ, ಪ್ರೀತಿ ವಿಶ್ವಾಸಗಳಿಲ್ಲದ
ಗೌರವ ಮರ್ಯಾದೆ ಇಲ್ಲದ ಪ್ರೀತಿ ವಿಶ್ವಾಸಗಳಿಲ್ಲದ ಊಟವು ಎಷ್ಟೇ ಚೆನ್ನಾಗಿದ್ದರೂ ಯಾರಿಗೆ ಬೇಕು? ಆತ್ಮಜ್ಞಾನದಿಂದ ಮುಕ್ತಿಯು ದೊರಕುತ್ತದೆಯೇ ಹೊರತು ಸುಮ್ಮನೆ ತಲೆಯನ್ನು ಬೋಳಿಸಿಕೊಂಡು ಕಾಷಾಯ ವಸ್ತ್ರ ದಂಡ ಕಮಂಡಲುಗಳನ್ನು ಧರಿಸಿದ್ದರಿಂದ ಅಲ್ಲ. ಶ್ರಮದಮಾದಿ ಸಾಧನ ಸಂಪನ್ನನಾಗಿ ವಿರಕ್ತನಾಗಿ ವೇದಾಂತ ವಾಕ್ಯಾರ್ಥ ವಿಚಾರದಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡರೆ ಮಾತ್ರವೇ ಮುಕ್ತನಾಗುತ್ತಾನೆಯೇ ಹೊರತು ಬರೀ ಮುಂಡನದಿಂದ ಅಲ್ಲ. ಮಾನವರು ಆತ್ಮಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನಿಸಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು.